ಗೈಸ್ ಇವತ್ತು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೋಣ ನೋಡಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಈ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಯಾವ್ಯಾವ ಕೋರ್ಸಸ್ ಗೆ ಯಾವ್ಯಾವ ಸೆಮಿಸ್ಟರ್ಸ್ ಗೆ ಬರುತ್ತೆ ಅಂತ ನೋಡ್ಬೇಕು ಕರೆಕ್ಟಾ ನೋಡಿ ಬಿಬಿಎಗೆ ಓಕೆನಾ ಬಿಬಿಎಗೆ ಥರ್ಡ್ ಸೆಮಿಸ್ಟರ್ ಗೆ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲೂ ಕೂಡ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹಾಗೆ ಬಿಕಾಮ್ ನವರಿಗೆ ಓಕೆನಾ ಯಾರಿಗೆ ಬಿಕಾಮ್ ನವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ ಹಾಗೆ ಸೆಕೆಂಡ್ ಇಯರ್ ಪಿಯುಸಿ ಅವರಿಗೂ ಕೂಡ ಇದೆ ಓಕೆನಾ ಸೆಕೆಂಡ್ ಇಯರ್ ಪಿಯುಸಿ ಅವರಿಗೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ ಸರ್ ಅದು ಬಿಟ್ಟು ಇನ್ನು ಯಾರಿಗಿದೆ ಸರ್ ಅಂದ್ರೆ ಎಂ ಬಿ ಎಗೆ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಅಂತ ಹೇಳಿ ಅವ್ರಿಗೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ ನೋಡಿ ಈ ಟಾಪಿಕ್ ಇಷ್ಟು ಕೋರ್ಸಸ್ ಗೂ ಕೂಡ ಯೂಸ್ ಆಗುತ್ತೆ ನೌ ಲೆಟ್ ಅಸ್ ಲರ್ನ್ ವಾಟ್ ಈಸ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಹೌ ಟು ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಸಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಗೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡಿದ್ವಿ ಕರೆಕ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟೀಸ್ ಲಯಬಿಲಿಟೀಸ್ ಅಸೆಟ್ಸ್ ಅಲ್ಲಿ ಅದು ಅದಿತ್ತು ಯಾಕೆಂದ್ರೆ ಅದು ಬ್ಯಾಲೆನ್ಸ್ ಶೀಟ್ ಆಗಿತ್ತು ಆದ್ರೆ ಇದು ಏನದು ಇನ್ಕಮ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇನ್ಕಮ್ ಸ್ಟೇಟ್ಮೆಂಟ್ ಗೆ ಪ್ರೋಫಾರ್ಮಾ ಏನಪ್ಪ ಅಂದ್ರೆ ಸೇಮ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರೋದನ್ನ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತೀವಿ ಅದಕ್ಕೆ ನಾನ್ ಆಪರೇಟಿಂಗ್ ಇನ್ಕಮ್ ಆಡ್ ಮಾಡ್ತೀವಿ ಅದರಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ ಬರೋದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಬರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇಷ್ಟೇ ಈ ಪ್ರೊಫಾರ್ಮನ ಚೆನ್ನಾಗಿ ಕಲಿಬೇಕಾಗುತ್ತೆ ಈಗ ಕಾಲಮ್ಸ್ ಹೆಂಗ್ ಹಾಕೋದು ಅಂತ ಹೇಳಿದ್ರೆ ನೋಡಿ ಇಯರ್ ಕಾಲಮ್ ಚೇಂಜಸ್ ಕಾಲಮ್ ನಮ್ಗೆ ಕ್ವಶನ್ ಅಲ್ಲಿ ನೋಡಿ ಇದು 2019 ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಒಂದು ಕ್ವಶನ್ ಇದೆ ಇದರಲ್ಲಿ ಏನ್ ಹೇಳುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ 2019 ಅಲ್ವಾ 2019 ಎಂದು ಯಾವ ಕ್ವಶನ್ ಕೊಟ್ಟಿದ್ದು ಓ ಐ ವಿಲ್ ಟೇಕ್ ಅ ಸಮ್ ಅದರ್ ಥಿಂಗ್ ಸೊ 2019 ಅಲ್ಲಿ ಫಿಫ್ತ್ ಕ್ವಶನ್ ಇದೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಇಯರ್ 2016-2017 ಅಂತ ಹೇಳಿದ್ದಾನೆ ಸೊ 2016-2017 ಇದು ಅಬ್ಸಲ್ಯೂಟ್ ಚೇಂಜ್ ಇದು ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಹೇಳಿದೆ ಓಕೆನಾ ಸೊ ಸೇಮ್ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡಿದ್ವಲ್ವಾ ಕಂಪ್ಯಾರಿಟಿವ್ ಅದೇ ತರನೇ ಇಲ್ಲೂ ಕಾಲಮ್ಸ್ ಇಯರ್ ಒನ್ ಇಯರ್ ಟೂ ಅಬ್ಸಲ್ಯೂಟ್ ಚೇಂಜ್ ಪರ್ಸೆಂಟೇಜ್ ಆಫ್ ಚೇಂಜ್ ಅಲ್ಲಿ ಏನೇನಿದೆ ಅದಕ್ಕೆ ನಂಬರ್ ಹಾಕಿ ಅಷ್ಟೇನೇನಿಲ್ಲ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ 5 lakhs ಅಂಡ್ 4 lakhs ಅಂತ ಹೇಳಿದ್ದಾನೆ ಸೊ ಸೇಲ್ಸ್ ಈಸ್ 5 lakhs 4 lakhs ಓಕೆನಾ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ 3 lakhs 1,80,000 ಅಂತ ಹೇಳಿದ್ದಾನೆ ಹಾಗಾದ್ರೆ ಬರೋದು ಏನಾಗುತ್ತೆ ಗ್ರಾಸ್ ಪ್ರಾಫಿಟ್ ಆಗುತ್ತೆ 2,20,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 1,70,000 ಅಂತ ಇದೆ ಅಲ್ಲಿಗೆ ನಮ್ಗೆ ಬರ್ತಕ್ಕಂಥದ್ದು ಆಪರೇಟಿಂಗ್ ಏನೋ ಪ್ರಾಫಿಟ್ ಎಷ್ಟು ಬರುತ್ತೆ ಆಪರೇಟಿಂಗ್ ಪ್ರಾಫಿಟ್ ಇಲ್ಲಿ ಅಂದ್ರೆ 1,50,000 ಬರ್ತಾ ಇದೆ ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಅಂದ್ರೆ ಅದರ್ ಇನ್ಕಮ್ ಅಂತ ಇದೆ ನೋಡಿ ಕರೆಕ್ಟಾ ಆ ಅದರ್ ಇನ್ಕಮ್ 20,000 ಮತ್ತೆ 10,000 ಹಾಕಿ ಓಕೆನಾ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 1,20,000 1,60,000 ಬರ್ತಾ ಇದೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದ್ರೂ ಇದೆಯಾ ಅಂದ್ರೆ ಏನೂ ಇಲ್ಲ ಕರೆಕ್ಟಾ ಅದಕ್ಕೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1,20,000 ಅಂಡ್ 1,60,000 ಆಗುತ್ತೆ ಟ್ಯಾಕ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ 60,000 ಮತ್ತೆ 70,000 ಅಂತ ಇದೆ ಸೊ ಅಲ್ಲಿಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ ಎಷ್ಟು ಬರುತ್ತೆ 60,000 ಅಂಡ್ 90,000 ಇದನ್ನ ಕ್ವಶನ್ ಅಲ್ಲಿ ಕೊಟ್ಟಿರೋದನ್ನ ನೀಟ್ ಆಗಿ ಬರ್ಕೊಂಡು ಬ್ಯಾಲೆನ್ಸಸ್ ನ ಪ್ಲಸ್ ಮೈನಸ್ ಮಾಡ್ಕೊಂಡು ಓಕೆನಾ ಈಗ ಅಬ್ಸಲ್ಯೂಟ್ ಚೇಂಜ್ ಹೆಂಗ್ ಮಾಡೋದು ಅಂದ್ರೆ 4 lakh ಮೈನಸ್ 5 lakh
4 lakh minus 5 lakh. ಅಲ್ಲಿಗೆ ಮೈನಸ್ ಒನ್ ಲ್ಯಾಕ್ ಕರೆಕ್ಟ್ ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಮೈನಸ್ ಇದ್ರೆ ಮೈನಸ್ ಹಾಕಿ ಒನ್ ಲ್ಯಾಕ್ ಏಯ್ಟಿ ಮೈನಸ್ ತ್ರೀ ಲ್ಯಾಕ್ಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮೈನಸ್ ಒನ್ ಲ್ಯಾಕ್ ಟ್ವೆಂಟಿ ಕರೆಕ್ಟ್ ಟೂ ಲ್ಯಾಕ್ ಟ್ವೆಂಟಿ ಮೈನಸ್ ಟೂ ಲ್ಯಾಕ್ಸ್ ಅಂತ ಹೇಳಿದ್ರೆ ಪ್ಲಸ್ ಟ್ವೆಂಟಿ ತೌಸಂಡ್ ಕರೆಕ್ಟ್ ಏನಪ್ಪ ಸೆವೆಂಟಿ ತೌಸಂಡ್ ಮೈನಸ್ ಒನ್ ಲ್ಯಾಕ್ ಅಂತ ಹೇಳಿದ್ರೆ ಮೈನಸ್ ತರ್ಟಿ ತೌಸಂಡ್ 1 lakh 50 minus 1 lakh is plus 50,000. Correct na? Ganesha? 10,000 minus 20,000 and then minus 10,000. 1 lakh 60 minus 1 lakh 40 plus 40,000. Idu kuda plus 40,000. Correct na? 70 minus 60 and then plus 10,000. 90 minus 60 ಅಂದ್ರೆ ಪ್ಲಸ್ ತರ್ಟಿ ತೌಸಂಡ್ ಸರ್ ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಮೈನಸ್ ಇದ್ರೆ ಮೈನಸ್ ಹಾಕಿ ನಿಮ್ ಕ್ಯಾಲ್ಕುಲೇಟರ್ ಸಿಗುತ್ತೆ ಫೋರ್ ಲ್ಯಾಕ್ ಮೈನಸ್ ಫೈವ್ ಲ್ಯಾಕ್ ಅಂದ್ರೆ ಮೈನಸ್ ಒನ್ ಲ್ಯಾಕ್ ಅಂತಾನೆ ತೋರಿಸುತ್ತೆ ಅಲ್ಲಿ ಏನ್ ಬಂದ್ರೆ ಅದನ್ನ ಹಾಕಿ ಓಕೆನಾ ಈಗ ಪರ್ಸೆಂಟೇಜಸ್ ಹೆಂಗ್ ಮಾಡೋದು ಪರ್ಸೆಂಟೇಜಸ್ ಹೆಂಗ್ ಮಾಡೋದ್ರೆ ಒನ್ ಲ್ಯಾಕ್ ಡಿವೈಡೆಡ್ ಬೈ ಫೈವ್ ಲ್ಯಾಕ್ ಇಂಟು ಹಂಡ್ರೆಡ್ ಎಷ್ಟ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಒನ್ ಲ್ಯಾಕ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಲ್ಯಾಕ್ ಇಂಟು ಹಂಡ್ರೆಡ್ ಫಾರ್ಟಿ ಪರ್ಸೆಂಟ್ ಕರೆಕ್ಟಾ ಟ್ವೆಂಟಿ ತೌಸಂಡ್ ಡಿವೈಡೆಡ್ ಬೈ ಟೂ ಲ್ಯಾಕ್ ಇಂಟು ಹಂಡ್ರೆಡ್ ಅಂದ್ರೆ ಟೆನ್ ಪರ್ಸೆಂಟ್ ತರ್ಟಿ ತೌಸಂಡ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಇಂಟು ಹಂಡ್ರೆಡ್ ಈಸ್ ತರ್ಟಿ ಪರ್ಸೆಂಟ್ ಹೌದಾ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಟೆನ್ ತೌಸಂಡ್ ಡಿವೈಡೆಡ್ ಬೈ ಟ್ವೆಂಟಿ ತೌಸಂಡ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಡಿವೈಡೆಡ್ ಬೈ ಒನ್ ಲ್ಯಾಕ್ ಟ್ವೆಂಟಿ ಫಾರ್ಟಿ ಡಿವೈಡೆಡ್ ಬೈ ತರ್ಟಿ ತ್ರೀ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಕರೆಕ್ಟಾ ಇದು ಫಾರ್ಟಿ ಮತ್ತೆ ಸೇಮ್ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಟೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಒನ್ ಸಿಕ್ಸ್ ಅಂದ್ರೆ ಎಷ್ಟು ಬರುತ್ತಮ್ಮ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಥವಾ ಸಿಕ್ಸ್ ಸೆವೆನ್ ತರ್ಟಿ ತೌಸಂಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ತೌಸಂಡ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಈಗ ಇವೆಲ್ಲ ಹಾಕ್ಬಿಡ್ತೀವಿ ಆದ್ರೆ ಪ್ಲಸ್ ಮೈನಸ್ ಇದು ಸಿಗ್ನೆ ಇದೇ ತೋರಿಸಿಲ್ಲ ಕರೆಕ್ಟಾ ಈಗ ಏನ್ ಮಾಡಿ ಇಲ್ಲಿ ಏನಿದ್ರೆ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಹಾಕಿ ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇಲ್ಲೂ ಪ್ಲಸ್ ಇಲ್ಲೂ ಪ್ಲಸ್ ಸರ್ ಇಷ್ಟು ಮಾಡಿದ್ರೆ ಸಿಕ್ಸ್ ಮಾರ್ಕ್ಸ್ ಸರ್ ಇಷ್ಟೇ ಇನ್ನೇನು ಜಾಸ್ತಿ ಏನಿಲ್ಲ ಓಕೆನಾ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಪಟ ಪಟ ಅಂದ್ರೆ ಪ್ರಫಾರ್ಮೆನ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು